ವೀಕ್ಷಕರೇ ಹಾಗೂ ವಿದ್ಯಾರ್ಥಿರೇ, ಇವತ್ತು ನಾವು ವರ್ಗ ಬಹುಪದೋಕ್ತಿಯ ಪಾಠದ ಮೇಲೆ ನಾವು ಒಂದು ಅಂಕದ ಪ್ರಶ್ನೆಯನ್ನು ಯಾವ ರೀತಿ ಕೇಳ್ತಾರೆ ಅನ್ನೋದನ್ನ ಇವತ್ತು ಚರ್ಚೆ ಮಾಡೋಣ. ಹಾಗಾದ್ರೆ ಇದರ ಮೇಲೆ ಒಂದು ಅಂಕದ ಬರುವಂತಹ ಪ್ರಶ್ನೆ ಯಾವುದು ಅಂತಂದ್ರೆ, ಮೂಲಗಳ ಮೊತ್ತವನ್ನ ಕಂಡುಹಿಡಿಯಿರಿ ಮತ್ತು ಮೂಲಗಳ ಗುಣಲಬ್ಧವನ್ನ ಕಂಡುಹಿಡಿಯಿರಿ ಅಂತ ನಿಮ್ಗೆ ಕೇಳ್ಬಹುದು. ಕೆಲವು ಸಲ ಎರಡನ್ನು ಸಹ ನಿಮ್ಗೆ ಕೇಳ್ಬಹುದು. ಹಾಗಾದ್ರೆ ಯಾವ ರೀತಿ ಕಂಡುಹಿಡಿಯಬೇಕು ನೋಡೋಣ. ಈಗ ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. 3a² - x - 4, ಈ ಒಂದು ವರ್ಗ ಸಮೀಕರಣದ ಮೂಲಗಳ ಮೊತ್ತವನ್ನ ಕಂಡುಹಿಡಿಯಬೇಕು, ಅದೇ ರೀತಿ ಮೂಲಗಳ ಗುಣಲಬ್ಧವನ್ನ ಕಂಡುಹಿಡಿಯಬೇಕು. ಯಾವ ರೀತಿ ಕಂಡುಹಿಡಿಯಬೇಕು ಅಂತಂದ್ರೆ, ಈಗಾಗಲೇ ನಿಮ್ಗೆ ಗೊತ್ತಿದೆ ಮೂಲಗಳ ಮೊತ್ತ ಸೂತ್ರ -b/a, ಅದೇ ರೀತಿ ಗುಣಲಬ್ಧವನ್ನ ಕಂಡುಹಿಡಿದು c/a. ಹಾಗಾದ್ರೆ ಮೊದಲು ನಾವು ಎ ಬಿ ಸಿ ಗಳನ್ನ ಕಂಡುಹಿಡ್ಕೊಳ್ಳೋಣ. ಇದು ಈ ಒಂದು ಕೊಟ್ಟಂತ ವರ್ಗ ಸಮೀಕರಣದಲ್ಲಿ ವರ್ಗ ಬಹುಪದೀಯದಲ್ಲಿ ಎ ಅಂತಂದ್ರೆ 3, ಬಿ ಅಂತಂದ್ರೆ -1, ಅದೇ ರೀತಿ ಸಿ ಅಂದ್ರೆ -4. ಆದ್ರಿಂದ ಮೂಲಗಳ ಮೊತ್ತ ಸೂತ್ರ ಏನು, ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು -b/a. ಹಾಗಾದ್ರೆ ಇದರಲ್ಲಿ ಬೆಲೆಗಳನ್ನ ಹಾಕಲಾಗಿ ಏನಾಯ್ತು, -b/-1 ಭಾಗಲೆ ಎ ಅಂತಂದ್ರೆ 3. ಇದನ್ನ ಸಿಂಪ್ಲಿಫೈ ಮಾಡೋಣ, -(-+1) ಆಯ್ತು, ಭಾಗಲೆ 3 ಆಯ್ತು. ಆದ್ರಿಂದ ಮೂಲಗಳ ಮೊತ್ತ ಎಷ್ಟಾಯ್ತು, ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು 1/3 ಆಗತ್ತೆ. ಈ ಒಂದು ವರ್ಗ ಸಮೀಕರಣದ ಮೂಲಗಳ ಮೊತ್ತ ಎಷ್ಟು, 1/3. ಇನ್ನು ಅದೇ ರೀತಿ ಮೂಲಗಳ ಗುಣಲಬ್ಧವನ್ನ ಕಂಡುಹಿಡಿಯೋಣ, ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು c/a ಫಾರ್ಮುಲಾ ಇದೆ. ಅಂದ್ರೆ ಇಲ್ಲಿ ಸಿ ಅಂತಂದ್ರೆ -4 ಇದೆ, ಎ ಅಂದ್ರೆ 3 ಇದೆ. ಆದ್ರಿಂದ ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು -4/3. ಅದರ ಅರ್ಥ ಮೂಲಗಳ ಗುಣಲಬ್ಧ ಈ ಒಂದು ವರ್ಗ ಸಮೀಕರಣದ ಮೂಲಗಳ ಗುಣಲಬ್ಧ ಎಷ್ಟಾಯ್ತು, -4/3. ಇನ್ನೊಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಯಾವುದು ಅಂತಂದ್ರೆ 4u² + 8u. ಹಾಗಾದ್ರೆ ಇಲ್ಲಿ ಈ ಒಂದು ವರ್ಗ ಸಮೀಕರಣದಲ್ಲಿ ನಿರಪೇಕ್ಷ ಪದ ಇಲ್ಲ. ಆದ್ರಿಂದ ಮೊದಲು ಏನ್ ಮಾಡೋಣ, ಎ ಅಂತಂದ್ರೆ ವರ್ಗ 2 ಇರತ್ತಲ್ಲ, ಘಾತ 2 ಇರತ್ತಲ್ಲ, ಅದರ ಜೊತೆ ಸಗುಣಕ 4. ಬಿ ಅಂತಂದ್ರೆ ಘಾತ 1 ಇರುವಂತಹ ಚರಾಕ್ಷರದ ಸಗುಣಕ 8. ಇಲ್ಲಿ ಸಿ ಅಂತಂದ್ರೆ ಇಲ್ಲ, ಆದ್ರಿಂದ ಸಿ ಬೆಲೆ ಎಷ್ಟಾಯ್ತು, 0. ಹಾಗಾದ್ರೆ ಇದ್ರಲ್ಲಿ ಯಾವ್ದಾದ್ರು ಮಿಸ್ ಆಗಿದ್ರು, ಬಿ ಮಿಸ್ ಆಗಿದ್ರೆ ಬಿ 0 ತಗೋಬೇಕು, ಎ ಮಿಸ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ, ಯಾಕಂದ್ರೆ ವರ್ಗ ಸಮೀಕರಣ ಆಗೋದಿಲ್ಲ. ಹಾಗಾದ್ರೆ ಮೂಲಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು -b/a ಫಾರ್ಮುಲಾ ಇದೆ. ಈಕ್ವಲ್ ಟು ಮೈನಸ್ ಅಂದ್ರೆ ಹೆಂಗ ತೆಂಗಣ್ಣ, ಬಿ ಅಂತಂದ್ರೆ 8, ಭಾಗಲೆ ಎ ಅಂತಂದ್ರೆ 4. ಇದನ್ನ ಸುಲಭರು ತುಂಬಂದಾಗ 4 + 4 = 2 ಆಯ್ತು, ಮೈನಸ್ ಆಗಿದೆ ಹಾಗೆ -2 ಉಳಿತು, ಅಂದ್ರೆ -(+-). ಆದ್ರಿಂದ ಮೂಲಗಳ ಮೊತ್ತ -2 ಬಂತು. ಇನ್ನ ಈ ಒಂದು ವರ್ಗ ಸಮೀಕರಣದ ಮೂಲಗಳ ಗುಣಲಬ್ಧ ನೋಡೋಣ, ಅಲ್ಫಾ ಇಂಟು ಬೀಟಾ ಫಾರ್ಮುಲಾ ಏನು, c/a. ಆದ್ರಿಂದ ಸಿ ಅಂದ್ರೆ ಎಷ್ಟು, 0/4. 0/4 ಅಂದ್ರೆ ಯಾವುದೇ ಸಂಖ್ಯೆಯನ್ನ ಯಾವುದೇ 0 ಯಾವುದೇ ಸಂಖ್ಯೆಯಿಂದ ಭಾಗಿಸಿದ್ರೆ ನಮ್ಗೆ ಬೆಲೆ ಏನ್ ಬರುತ್ತೆ, 0 ಬರುತ್ತೆ. ಆದ್ರಿಂದ ಬೆಲೆ ಎಷ್ಟಾಯ್ತು, 0. ಆದ್ರಿಂದ ಮೂಲಗಳ ಈ ಒಂದು ವರ್ಗ ಸಮೀಕರಣದ ಮೂಲಗಳ ಗುಣಲಬ್ಧ ಎಷ್ಟು ಬಂತು, 0 ಬಂತು. ಈ ವಿಡಿಯೋನ ನೋಡಿದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ. ಮತ್ತೆ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸವರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು.